ಗುರುವಿನ ಸಂಪೂರ್ಣವಾದಂತಹ ಅನುಗ್ರಹ ಈ ಒಂದು ಕುಂಭರಾಶಿಯವರಿಗೆ ಇರ್ತಕ್ಕಂಥದ್ರಿಂದ ಹಣಕಾಸಿನ ಒಂದು ವ್ಯವಸ್ಥೆಯಲ್ಲಿ ತುಂಬಾ ಅನುಕೂಲತೆಗಳನ್ನು ಕಾಣ್ತೀರಿ ಹೆಣ್ಣು ಮಕ್ಕಳ ಆರೋಗ್ಯದ ಒಂದು ವಿಚಾರದಲ್ಲಿ ತೊಂದರೆಗಳು ಉಂಟಾಗಬಹುದು ಕಾರಣವಿಲ್ಲದೇ ವೈಮನಸ್ಸ್ಯಗಳು ಉಂಟಾಗತಕ್ಕಂಥದ್ದು ಕೌಟುಂಬಿಕವಾದಂಥ ಒಂದು ಸ್ಥಿತಿಗತಿಗಳಲ್ಲಿ ಪ್ರಿಯ ವೀಕ್ಷಕರೇ ನಮಸ್ಕಾರ ಕಾರ್ಯಕ್ರಮವನ್ನು ನೋಡಿ ಸುಮ್ಮನಾಗಬೇಡಿ ನಮ್ಮ ಸಬ್ಸ್ಕ್ರೈಬ್ ಸ್ವಲೀಲಯ ಹಾರನೂಪುರ ಸಂಯುಕ್ತ ಲಕ್ಷ್ಮೀ ದೇವೀ ವಿಚಿಂತೆಯೇ ಅಭಿಮಾನ ದೇವತೆಯಾಗಿರ್ತಕ್ಕಂತಹ ಮಹಾಲಕ್ಷ್ಮಿಯನ್ನ ಮನಸ ಸ್ಮರಿಸುತ್ತ ಎಲ್ಲ ವೀಕ್ಷಕನ್ನು ಕೂಡ ಪ್ರೀತಿಪೂರ್ವಕವಾಗಿ ಹೆಗ್ಗದ್ದೆ ಸ್ಟುಡಿಯೋದ ಈ ಒಂದು ಕಾರ್ಯಕ್ರಮಕ್ಕೆ ತಮ್ಮನ್ನೆಲ್ಲ ಸ್ವಾಗತಿಸ್ತಾ ಇರುವಂತಹ ನಿಮ್ಮ ಪ್ರೀತಿಯ ಡಾಕ್ಟರ್ ಶ್ರೀರಾಮ್ ಭಟ್ಟವರು ಎಲ್ಲರಿಗೂ ಕೂಡ ನಮಸ್ಕಾರಗಳನ್ನು ತಿಳಿಸ್ತಾ ವೀಕ್ಷಕರೇ ಕಾರ್ಯಕ್ರಮವನ್ನು ಪ್ರಾರಂಭಿಸೋಣಲ್ವೇ ನೋಡಿ ಇವತ್ತಿನ ಕಾರ್ಯಕ್ರಮದಲ್ಲಿ ಎರಡು ಸಾವಿರದ ಇಪ್ಪತ್ತ್ಮೂರು ಫೆಬ್ರವರಿ ತಿಂಗಳ ಮಾಸ ಭವಿಷ್ಯದಲ್ಲಿ ನೋಡಿ ಕೊನೆಯ ಎರಡು ರಾಶಿಯಾಗಿರತಕ್ಕಂಥ ಕುಂಭ ಮತ್ತು ಮೀನರಾಶಿಯವರ ಎರಡು ಸಾವಿರದ ಇಪ್ಪತ್ತ್ಮೂರು ಫೆಬ್ರವರಿ ತಿಂಗಳ ಭವಿಷ್ಯತ್ತನ್ನು ಚಿಂತಿಸೋಣಂತೆ ನೋಡಿ ಯಾರ್ಯಾರು ಕುಂಭರಾಶಿಯಲ್ಲಿ ಜನಿಸಿದ್ದೀರೋ ನಿಮ್ಮ ಜನ್ಮರಾಶಿಗೆ ಅಧಿಪತಿಯಾಗಿರತಕ್ಕಂಥ ಶನಿಯೇ ನಿಮ್ಮ ಜನ್ಮರಾಶಿಯಲ್ಲಿ ಪ್ರವೇಶ ಮಾಡ್ತಾ ಇದ್ದಾನೆ ನೋಡಿ ನಿಮ್ಮ ಜನ್ಮರಾಶಿಗೆ ಚತುರ್ಥಾಧಿಪತಿ ಮತ್ತು ಭಾಗ್ಯಾಧಿಪತಿಯಾದಂತಹ ಶುಕ್ರನ ಒಟ್ಟಿಗೆ ಸಂಚಾರವನ್ನು ಮಾಡ್ತಾ ಇದ್ದಾನೆ ಹಾಗಿದ್ದರೆ ಹೆಣ್ಣು ಮಕ್ಕಳ ಆರೋಗ್ಯದ ಒಂದು ವಿಚಾರದಲ್ಲಿ ತೊಂದರೆಗಳು ಉಂಟಾಗಬಹುದು ಅಥವಾ ಪ್ರಾಯಕ್ಕೆ ಬಂದಿರತಕ್ಕಂಥ ಒಂದು ಹೆಣ್ಣು ಮಕ್ಕಳು ವಿವಾಹದ ಒಂದು ವಿಚಾರದಲ್ಲಿ ಏನಾದರೂ ವಿಘ್ನಗಳನ್ನು ಅನುಭವಿಸ್ತಕ್ಕಂಥ ಒಂದು ಸ್ಥಿತಿಗತಿಗಳಾಗಬಹುದು ಎಂಗೇಜ್ಮೆಂಟ್ ಆಗಿ ಡ್ರಾಪ್ ಆಗಬಹುದು ಅಥವಾ ಇನ್ನೇನು ವಿವಾಹದ ಮುಹೂರ್ತವನ್ನಿಟ್ಟು ಆ ಒಂದು ವಿವಾಹದ ಮುಹೂರ್ತದಲ್ಲಿ ಏನಾದರೂ ವಿಘ್ನಗಳು ಅಡೆತಡೆಗಳು ಬಂದು ಮದುವೆಯ ಒಂದು ಮುಹೂರ್ತ ಡೇಟು ಮುಂದೆ ಹೋಗಬಹುದು ಈ ರೀತಿಯಾಗಿರತಕ್ಕಂಥ ಒಂದು ವೈವಾಹಿಕ ಜೀವನ ಅಥವಾ ವಿವಾಹಾದಿ ಮಂಗಳ ಕಾರ್ಯಗಳಲ್ಲಿ ವಿಘ್ನಗಳನ್ನು ಅಡೆತಡೆಗಳನ್ನು ಚಿಂತಿಸಬಹುದು ಯಾಕಪ್ಪ ಈ ಒಂದು ಮಾತನ್ನು ಹೇಳ್ತಾ ಇದ್ದೇನೆ ಅಂತಂದರೆ ಸಂಪೂರ್ಣವಾಗಿ ಈ ಒಂದು ಫೆಬ್ರವರಿ ತಿಂಗಳಲ್ಲಿ ನಿಮ್ಮ ಜನ್ಮರಾಶಿಗೆ ಅಧಿಪತಿಯಾದಂತಹ ಶನಿಯೇ ಜನ್ಮರಾಶಿಯಲ್ಲಿದ್ದು ತನ್ನ ಏಳನೆಯ ದೃಷ್ಟಿಯಿಂದ ಸಪ್ತಮ ಸ್ಥಾನವನ್ನು ವೀಕ್ಷಿಸಿದರೆ ಸಪ್ತಮ ಸ್ಥಾನಾಧಿಪತಿಯಾದಂತಹ ರವಿಗ್ರಹದ ಒಂದು ಸಂಚಾರವೇ ನಿಮ್ಮ ಜನ್ಮರಾಶಿಗೆ ವ್ಯಯಭಾವದಲ್ಲಿ ಈ ಒಂದು ಮಂತಿನ ಪ್ರಾರಂಭದಲ್ಲಿದ್ದರೆ ತದನಂತರದಲ್ಲಿ ಆ ಒಂದು ರವಿ ಶನಿಯರ ಒಂದು ಸಂಯೋಗವು ಕೂಡ ಜನ್ಮರಾಶಿಗೆ ಆಗ್ತಕ್ಕಂಥದ್ರಿಂದ ಆ ಸಪ್ತಮಾಧಿಪತಿಯಾದಂತಹ ರವಿ ತನ್ನ ವೈರಿಗ್ರಹವಾದಂತಹ ಶನಿಯ ಒಟ್ಟಿಗೆ ಸೇರಿ ಜನ್ಮ ರಾಶಿಯಲ್ಲೇ ಸಂಚಾರವನ್ನು ಮಾಡತಕ್ಕಂಥದ್ರಿಂದ ಖಂಡಿತವಾಗಿಯೂ ವಿವಾಹದ ಒಂದು ವಿಚಾರದಲ್ಲಿ ಗೊಂದಲಗಳು ಸೃಷ್ಟಿಯಾಗ್ತಕ್ಕಂಥದ್ದು ಸತ್ಯವೇ ಹೌದು ಯಾರಾದರೂ ವಿವಾಹದ ಒಂದು ಮುಹೂರ್ತವನ್ನು ಇಟ್ಟುಕೊಂಡಿದ್ದರೆ ಏನಾದರೂ ಕಾರಣಾಂತರದಿಂದ ಪ್ರಥಮತಃ ಆ ಅಂತಹ ಒಂದು ಸಮಸ್ಯೆಗಳು ಬರುವುದರ ಪೂರ್ವದಲ್ಲಿಯೇ ಆ ಒಂದು ವಿವಾಹಾದಿ ವಿಚಾರಗಳನ್ನು ಅಥವಾ ಒಂದು ಮುಹೂರ್ತದ ಡೇಟನ್ನು ಮುಂದೆ ಹಾಕ್ತಕ್ಕಂಥದ್ದು ಉತ್ತಮ ದ್ವಿತೀಯಾಧಿಪತಿಯಾದಂಥ ಗುರುಗ್ರಹವೇ ಧನಸ್ಥಾನದಲ್ಲಿ ದ್ವಿತೀಯ ಸ್ಥಾನದಲ್ಲೇ ಸ್ಥಿತನಾಗ್ತಕ್ಕಂಥದ್ರಿಂದ ಅದೇ ಗುರು ಕರ್ಮ ಲಾಭಾಧಿಪತಿಯೂ ಕೂಡ ಆಗ್ತಾನೆ ಕುಂಭರಾಶಿಯವರಿಗೆ ಹಾಗಾಗಿ ಅಂತಹ ಗುರುವಿನ ಸಂಪೂರ್ಣವಾದಂತಹ ಅನುಗ್ರಹ ಈ ಒಂದು ಕುಂಭರಾಶಿಯವರಿಗೆ ಇರ್ತಕ್ಕಂಥದ್ರಿಂದ ಹಣಕಾಸಿನ ಒಂದು ವ್ಯವಸ್ಥೆಯಲ್ಲಿ ತುಂಬಾ ಅನುಕೂಲತೆಗಳನ್ನು ಕಾಣ್ತೀರಿ ಫೈನಾನ್ಸ್ ವ್ಯವಹಾರವನ್ನು ಯಾರ್ಯಾರು ಮಾಡ್ತಾ ಇದ್ದೀರಿ ಬಡ್ಡಿ ವ್ಯವಹಾರವನ್ನು ಯಾರ್ಯಾರು ಮಾಡ್ತೀರಿ ಅಥವಾ ಹಣವನ್ನು ಕೊಟ್ಟು ಕೊಡುಕೊಳ್ಳುವಿಕೆಯನ್ನು ಯಾರ್ಯಾರು ಮಾಡ್ತಾ ಇದ್ದೀರಿ ಖಂಡಿತವಾಗಿಯೂ ನಿಮಗೆ ಫೈನಾನ್ಸ್ ದೃಷ್ಟಿಯಿಂದ ತುಂಬಾ ಶುಭವಿದೆ ಈ ಒಂದು ಫೆಬ್ರವರಿ ತಿಂಗಳಿನಲ್ಲಿ ಇನ್ನು ತೃತೀಯ ಸ್ಥಾನದಲ್ಲಿ ವಿಕ್ರಮ ಪರಾಕ್ರಮಾದಿ ಸ್ಥಾನದಲ್ಲೇ ರಾಹುವಿನ ಒಂದು ಸಂಚಾರವಿರತಕ್ಕಂಥದ್ರಿಂದ ಅಣ್ಣ ತಮ್ಮ ಅಕ್ಕ ತಂಗಿ ಅಥವಾ ಒಂದು ಕುಟುಂಬದಲ್ಲಿ ಏನಾದರೂ ಸಮಸ್ಯೆಗಳು ವೈಮನಸ್ಯಗಳು ಅಥವಾ ದ್ವೇಷ ಅಸೂಯೆ ಈ ರೀತಿಯಾಗಿರತಕ್ಕಂಥ ಒಂದು ಭಾವನೆಗಳು ಈ ಒಂದು ತಿಂಗಳಿನಲ್ಲಿ ಮೂಡತಕ್ಕಂಥ ಒಂದು ಸಾಧ್ಯತೆಗಳು ಹೆಚ್ಚಾಗಿರುತ್ತೆ ಸ್ವಲ್ಪ ಮಟ್ಟಿಗೆ ಕೌಟುಂಬಿಕವಾದಂತಹ ಒಂದು ಲೈಫಲ್ಲಿ ತುಂಬಾನೇ ಹುಷಾರಾಗಿರಿ ನೋಡಿ ಚತುರ್ಥ ಸ್ಥಾನ ಇರ್ತಕ್ಕಂಥದ್ದೇ ವೃಷಭ ರಾಶಿ ಆಗುತ್ತೆ ಕುಂಭರಾಶಿಯವರಿಗೆ ಹಾಗಿದ್ರೆ ಆ ವೃಷಭ ರಾಶಿಯಲ್ಲಿಯೇ ಕುಜನ ಒಂದು ಸಂಚಾರ ಚತುರ್ಥ ಸ್ಥಾನದಲ್ಲಿರ್ತಕ್ಕಂಥದ್ರಿಂದ ಖಂಡಿತವಾಗಿಯೂ ವ್ಯಯೆ ಧನೇಚ ಚ ಪಾತಾಳೆ ಅಂತ ಹೇಳ್ತೇವೆ ಪಾತಾಳ ಸ್ಥಾನ ಸ್ಥಿತನಾದಂತಹ ಆ ಒಂದು ಕುಜನಿಂದ ಹಲವು ರೀತಿಯಾಗಿರ್ತಕ್ಕಂತಹ ವೈಪರೀತ್ಯವನ್ನ ಕಾಣ್ತೀರಿ ಸುಖ ಸ್ಥಾನದ ಒಂದು ವಿಚಾರದಲ್ಲಿ ಅರ್ಥಾತ್ ನಿಮ್ಮ ಕುಟುಂಬದಲ್ಲಿರ್ತಕ್ಕಂತಹ ನೆಮ್ಮದಿಯನ್ನ ಹಾಳು ಮಾಡತಕ್ಕಂತಹ ಒಂದು ಕುಜನ ಆಗಬಹುದು ಅಥವಾ ಕುಟುಂಬದಲ್ಲಿರ್ತಕ್ಕಂಥ ಸಾಮರಸ್ಯತೆಗಳು ಹೊರಟು ಹೋಗ್ಬಹುದು ಅಥವಾ ಕೌಟುಂಬಿಕವಾದಂತಹ ಒಂದು ನೆಮ್ಮದಿಯನ್ನು ಕಳೆದುಕೊಳ್ತಕ್ಕಂಥ ಒಂದು ಸ್ಥಿತಿ ಈ ಒಂದು ಫೆಬ್ರವರಿ ತಿಂಗಳಲ್ಲಿ ಉಂಟಾಗಬಹುದು ವಿನಾಕಾರಣವಾಗಿ ಕಿತ್ತಾಡ್ತಕ್ಕಂಥದ್ದು ವಿನಾಕಾರಣವಾಗಿ ಜಗಳವನ್ನು ಕಾಯ್ತಕ್ಕಂಥದ್ದು ಕಾರಣವಿಲ್ಲದೆ ವೈಮನಸ್ಯಗಳು ಉಂಟಾಗ್ತಕ್ಕಂಥದ್ದು ಕೌಟುಂಬಿಕವಾದಂಥ ಒಂದು ಸ್ಥಿತಿಗತಿಗಳಲ್ಲಿ ಕುಂಭರಾಶಿಯಲ್ಲಿ ಯಾರ್ಯಾರು ಜನಿಸಿದ್ದೀರೋ ಭಾಗ್ಯಸ್ಥಾನದಲ್ಲೇ ಕೇತುವಿನ ಒಂದು ಸಂಚಾರವಿರತಕ್ಕಂಥದ್ರಿಂದ ಪಿತೃವರ್ಗದವರಿಗೆ ತೊಂದರೆಗಳಾಗ್ತಕ್ಕಂಥ ಒಂದು ಸಾಧ್ಯತೆ ನಿಮ್ಮ ಕುಟುಂಬದಲ್ಲಿ ಯಾರ್ಯಾರು ಹಿರಿಯರಿದ್ದಾರೋ ಆ ಒಂದು ಹಿರಿಯರ ಆರೋಗ್ಯದ ವಿಚಾರದಲ್ಲಿ ತುಂಬಾ ಹುಷಾರಾಗಿರಿ ಆರೋಗ್ಯದಲ್ಲಿ ಏನಾದರೂ ಗೊಂದಲ ಸಮಸ್ಯೆಗಳು ಉಂಟಾಗಬಹುದು ಅಥವಾ ತೀರ ವಯಸ್ಸಾಗಿರತಕ್ಕಂಥವರಿದ್ದರೆ ಕರ್ಮಾಧಿಕಾರಾದಿ ಯೋಗಗಳನ್ನು ಕೂಡ ಈ ಒಂದು ಕುಂಭರಾಶಿಯವರಿಗೆ ಹೇಳಬೇಕಾಗುತ್ತೆ ಇನ್ನು ನಿಮ್ಮ ಜನ್ಮರಾಶಿಗೆ ಕರ್ಮ ಲಾಭ ಸ್ಥಾನದಲ್ಲಿ ಬುಧನ ಒಂದು ಸಂಚಾರವಿರತಕ್ಕಂಥದ್ದು ಅದೇ ಬುಧನು ಪಂಚಮಾಧಿಪತಿ ಮತ್ತು ಅಷ್ಟಮಾಧಿಪತಿಯಾದಂತಹ ಬುಧಗ್ರಹದ ಒಂದು ಸಂಚಾರ ಕರ್ಮ ಲಾಭಸ್ಥಾನದಲ್ಲಿರ್ತಕ್ಕಂಥದ್ರಿಂದ ನಿಮ್ಮ ಬುದ್ಧಿಯ ವೈಕಲ್ಯತೆಗಳಿಂದ ಏನೋ ಒಂದು ತಪ್ಪು ನಿರ್ಧಾರವನ್ನು ಲೈಫಲ್ಲಿ ತೆಗೆದುಕೊಂಡು ಉದ್ಯೋಗದ ಒಂದು ವಿಚಾರದಲ್ಲಿ ಸಮಸ್ಯೆಗಳನ್ನು ಕಾಣತಕ್ಕಂಥದ್ದು ಅಥವಾ ಯಾರಾದರೂ ಉದ್ಯೋಗವನ್ನು ಈ ತಿಂಗಳು ಬದಲಾವಣೆ ಮಾಡಬೇಕು ಅಳತಕ್ಕಂಥ ಒಂದು ಇಚ್ಛೆ ಇದ್ದಲ್ಲಿ ಅಂತಹ ಬದಲಾವಣೆಯ ಒಂದು ವಿಚಾರವನ್ನು ಮುಂದೂಡಿ ಇರತಕ್ಕಂಥ ಒಂದು ವ್ಯವಸ್ಥೆಯಲ್ಲಿಯೇ ತೃಪ್ತಿ ಪಟ್ಟುಕೊಳ್ತಕ್ಕಂಥದ್ದು ಉತ್ತಮ ಹೇಳ್ತಕ್ಕಂಥ ಸೂಚನೆಯನ್ನು ಈ ಒಂದು ಕುಂಭರಾಶಿಯವರಿಗೆ ನೀಡುತ್ತಾ ದೋಷಗಳ ಪರಿಹಾರ ಅರ್ಥವಾಗಿ ವಲ್ಲಿ ದೇವಸೇನಾ ಸಹಿತನ ಅಂತಹ ಸುಬ್ರಹ್ಮಣ್ಯೇಶ್ವರನ ದರ್ಶನಾದಿಗಳನ್ನು ಮಾಡಿಕೊಳ್ಳಿ ಅಥವಾ ಈ ಒಂದು ತಿಂಗಳಿನಲ್ಲಿ ಬರತಕ್ಕಂಥ ಎರಡು ಎಂದು ಸುಬ್ರಹ್ಮಣ್ಯನ ಒಂದು ಸನ್ನಿಧಾನದಲ್ಲಿ ಪೂಜೆ ಪುನಸ್ಕಾರವನ್ನು ಮಾಡಿಕೊಳ್ಳಿ ಅಥವಾ ನಾಗರ ಕಲ್ಲಿಗೆ ಹಾಲನ್ನು ಎರಿಯಿರಿ ಅಥವಾ ನಾಗರ ಹುತ್ತಕ್ಕೆ ಪ್ರದಕ್ಷಿಣಾ ನಮಸ್ಕಾರಾದಿಗಳನ್ನು ಮಾಡಿಕೊಳ್ಳಿ ಈ ರೀತಿಯಾಗಿರತಕ್ಕಂಥ ದೇವತಾ ಆರಾಧನೆಯಿಂದ ಖಂಡಿತವಾಗಿಯೂ ಶುಭದ ನಿರೀಕ್ಷೆ ತಮಗಿರುತ್ತೆ ಇನ್ನು ಕೊನೆಯ ರಾಶಿಯಾಗಿ ಮೀನರಾಶಿ ಮೀನರಾಶಿಯಲ್ಲಿ ಜನಿಸಿರ್ತಕ್ಕಂಥವರಿಗೆ ಈ ಒಂದು ಫೆಬ್ರವರಿ ತಿಂಗಳಿನಲ್ಲಿ ನಿಮ್ಮ ಜನ್ಮರಾಶಿಗೆ ಅಧಿಪತಿಯಾದಂತಹ ಗುರುಗ್ರಹವೇ ಕರ್ಮಾಧಿಪತಿಯೂ ಕೂಡ ಆಗ್ತಾನೆ ಅಂತಹ ಗುರುಗ್ರಹದ ಒಂದು ಸಂಚಾರವೇ ನಿಮ್ಮ ಜನ್ಮರಾಶಿಯಲ್ಲಿಯೇ ಇರತಕ್ಕಂಥದ್ರಿಂದ ತುಂಬಾ ಶುಭಗಳನ್ನು ನೀವು ಕಾಣಬಹುದು ಇನ್ನು ಸಪ್ತಮಾಧಿಪತಿಯಾದಂಥ ಬುಧ ಕರ್ಮಸ್ಥಾನದಲ್ಲಿ ಸ್ಥಿತನ ಆಗ್ತಕ್ಕಂಥದ್ರಿಂದ ಬುಧನ ಅನುಗ್ರಹವು ಕೂಡ ತುಂಬಾ ಚೆನ್ನಾಗಿರುತ್ತೆ ಹಾಗಾಗಿ ಸುಖ ಶಾಂತಿ ನೆಮ್ಮದಿ ಸಮಾಧಾನ ಈ ಎಲ್ಲ ವಿಚಾರವನ್ನು ಕೂಡ ಖಂಡಿತವಾಗಿಯೂ ಈ ಒಂದು ಫೆಬ್ರವರಿ ತಿಂಗಳಲ್ಲಿ ಅನುಭವಿಸಿ ಅನುಭವಿಸ್ತೀರಿ ಎಲ್ಲಾದರೂ ದೂರ ಪ್ರಯಾಣ ಹೋಗ್ತಕ್ಕಂಥದ್ದು ಅಥವಾ ಎಲ್ಲಾದರೂ ಫ್ಯಾಮಿಲಿ ಸಹಿತ ಟ್ರಿಪ್ಪಿಗೆ ಹೊರಗಡೆ ಹೋಗ್ತಕ್ಕಂಥದ್ದು ಅಥವಾ ಹೋಗಿರತಕ್ಕಂಥ ಒಂದು ಸ್ಥಳದಿಂದ ತುಂಬಾ ಸಂತೋಷವನ್ನು ನೆಮ್ಮದಿಯನ್ನು ಚೇಂಜಸ್ಸನ್ನು ನಿಮ್ಮ ಲೈಫಲ್ಲಿ ಕಂಡೇ ಕಾಣ್ತೀರಿ ಹೋಗಿರತಕ್ಕಂಥ ಒಂದು ಪ್ರಯಾಣ ಸುಖಕರವಾಗಿರುತ್ತೆ ಪ್ರಯಾಣದಲ್ಲಿ ಯಾವುದೇ ರೀತಿಯಂತಹ ವಿಘ್ನಗಳು ಅಡೆತಡೆಗಳು ಖಂಡಿತವಾಗಿಯೂ ಈ ಒಂದು ತಿಂಗಳಿನಲ್ಲಿ ಬರೋದಿಲ್ಲ ಆ ರೀತಿಯಾಗಿರತಕ್ಕಂಥ ದೂರ ಪ್ರಯಾಣವನ್ನು ಅಥವಾ ಎಲ್ಲಾದರೂ ಹೊರಗಡೆ ಟ್ರಿಪ್ಗಳನ್ನು ಹಮ್ಮಿಕೊಳ್ಳಬಹುದು ಹೇಳ್ತಕ್ಕಂಥ ಒಂದು ಸೂಚನೆಯನ್ನು ಈ ಒಂದು ರಾಶಿಯವರಿಗೆ ನೀಡುತ್ತಾ ಇನ್ನು ಕುಟುಂಬದಲ್ಲಿ ನೆಮ್ಮದಿ ಸಮಾಧಾನ ನಿಮ್ಮ ಪಾರಿಗೆ ಖಂಡಿತವಾಗಿಯೂ ಇರುತ್ತೆ ಅಥವಾ ಮಕ್ಕಳಿಂದ ಸಮಾಧಾನ ಸಂತೃಪ್ತಿ ಖಂಡಿತವಾಗಿಯೂ ದೊರಕುತ್ತೆ ಇನ್ನು ನೀವು ಮಾಡ್ತಕ್ಕಂಥ ಒಂದು ಉದ್ಯೋಗ ಕ್ಷೇತ್ರದಲ್ಲಿ ನಿಮಗೆ ಸಹಾಯಕಾದಿ ವರ್ಗದವರ ಒಂದು ಸಪೋರ್ಟ್ ತುಂಬಾ ಚೆನ್ನಾಗಿ ಸಿಗುತ್ತೆ ಅಥವಾ ಕುಟುಂಬದಲ್ಲಿ ಆಪ್ತ ಸಹಾಯಕರ ಒಂದು ಸಹಕಾರ ಸಿಗುತ್ತೆ ಗುರು ಹಿರಿಯರ ಒಂದು ಮಾರ್ಗದರ್ಶನ ಖಂಡಿತವಾಗಿಯೂ ನಿಮ್ಮ ಪಾಲಿಗೆ ದೊರಕೆ ದೊರಕುತ್ತೆ ಮತ್ತು ದ್ವಿತೀಯ ಸ್ಥಾನ ಸ್ಥಿತಿನ ಅಂತಹ ಆ ರಾಹುವಿನಿಂದ ಮಾತ್ರ ಏನಾದರೂ ನಿಮ್ಮ ಮಾತುಕತೆಗಳಲ್ಲಿ ವ್ಯತ್ಯಾಸವಾಗಬಹುದು ನೀವು ಆಡ್ತಕ್ಕಂಥ ಒಂದು ಮಾತಿನಿಂದ ಅನ್ಯ ಜನರಿಗೆ ಏನಾದರೂ ನೋವುಂಟಾಗಬಹುದು ಸ್ವಲ್ಪ ಮಟ್ಟಿಗೆ ಮಾತಿಗೆ ಮನಸ್ಸಿಗೆ ಕಡಿವಾಣವನ್ನು ಹಾಕ್ತಕ್ಕಂಥದ್ರಿಂದ ಖಂಡಿತವಾಗಿಯೂ ಈ ಎರಡು ಸಾವಿರದ ಇಪ್ಪತ್ತ್ಮೂರು ಫೆಬ್ರವರಿಯಲ್ಲಿ ತುಂಬಾ ಶುಭಗಳನ್ನು ನೀವು ಕಾಣಬಹುದು ಇನ್ನು ಕರ್ಮಲಾಭಸ್ಥಾನದಲ್ಲೇ ಈ ಒಂದು ರಾಶಿಗೆ ಷಷ್ಠಾಧಿಪತಿಯಾದಂತಹ ರವಿಯ ಸಂಚಾರ ಕರ್ಮಲಾಭಸ್ಥಾನ ಮತ್ತು ವ್ಯಯಸ್ಥಾನದಲ್ಲಿರತಕ್ಕಂಥದ್ರಿಂದ ಸ್ವಲ್ಪ ಮಟ್ಟಿಗೆ ಆರೋಗ್ಯದ ಒಂದು ವಿಚಾರದಲ್ಲಿ ತುಂಬಾ ಹುಷಾರಾಗಿರಿ ಅಥವಾ ಹೃದಯ ಸಂಬಂಧಿ ಕಾಯಿಲೆ ಇರತಕ್ಕಂಥವರು ತುಂಬಾ ಹುಷಾರಾಗಿರಿ ಅಥವಾ ಬಿ ಪಿ ಶುಗರ್ ಇತ್ಯಾದಿ ರೋಗಗಳಿಂದ ಬಳಲ್ತಾ ಇರ್ತಕ್ಕಂಥವರು ತುಂಬಾ ಕೇರ್ ತಗೊಳ್ಳಿ ಅದರಿಂದ ಏನಾದರೂ ನಿಮಗೆ ಆಗಬಹುದು ಹೇಳ್ತಕ್ಕಂಥ ಒಂದು ಸೂಚನೆಯನ್ನು ನೀಡ್ತಾ ಒಟ್ಟಾರೆ ಈ ಒಂದು ಮೀನರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ತ್ಮೂರು ಫೆಬ್ರವರಿ ತಿಂಗಳು ತುಂಬಾ ಶುಭಗಳಿದೆ ಆದರೂ ಕೂಡ ಸ್ವಲ್ಪ ಮಟ್ಟಿಗೆ ದೋಷಗಳ ಪರಿಹಾರಾರ್ಥವಾಗಿ ನೋಡಿ ಆಂಜನೇಯ ಸ್ವಾಮಿಯ ಆರಾಧನೆಯನ್ನು ಮಾಡಿಕೊಳ್ಳಿ ಅಥವಾ ದಕ್ಷಿಣಾಮೂರ್ತಿಯ ಒಂದು ಪೂಜೆಯನ್ನು ಪ್ರತಿ ಗುರುವಾರ ಗುರುವಾರ ಮಾಡ್ತಕ್ಕಂಥದ್ದು ಅಥವಾ ಕಡಲೆಕಾಳನ್ನ ದಾನವನ್ನಾಗಿ ನೀಡ್ತಕ್ಕಂಥದ್ದು ಅಥವಾ ಕಡಲೆಕಾಳು ಹುಸುಳಿಯನ್ನು ಮಾಡಿ ಆ ಒಂದು ಗುರುವಿನ ಒಂದು ಸನ್ನಿಧಾನಕ್ಕೆ ಸಮರ್ಪಣೆಯನ್ನು ಮಾಡ್ತಕ್ಕಂಥದ್ದು ಅಥವಾ ಪ್ರತಿನಿತ್ಯ ನಿಮ್ಮ ಮನೆ ದೇವರಿಗೆ ಕನಿಷ್ಠ ಪಕ್ಷ ಇಪ್ಪತ್ತೊಂದು ಕಡಲೆ ಕಾಳನ್ನು ನೈವೇದ್ಯ ಮಾಡ್ತಕ್ಕಂಥದ್ದರಿಂದಲೂ ಕೂಡ ಆ ಒಂದು ಗುರುವಿನ ಅನುಗ್ರಹವನ್ನು ತಾವುಗಳು ಪಡೆದುಕೊಳ್ಳಬಹುದು ಹೇಳ್ತಕ್ಕಂಥದ್ದೇ ಇವತ್ತಿನ ದಿನವಿಶೇಷತೆಯಾಗಿದ್ದರೆ ಈ ಒಂದು ಕಾರ್ಯಕ್ರಮ ತಮಗೆ ಇಷ್ಟವಾಯಿತು ಅಂತ ಭಾವಿಸ್ತೇನೆ ನಿಜವಾಗ್ಲೂ ಇಷ್ಟವಾಗಿದ್ದಲ್ಲಿ ನಮ್ಮ ಹೆಗ್ಗದ್ದೆ ಸ್ಟುಡಿಯೋವನ್ನು ಸಬ್ಸ್ಕ್ರೈಬ್ ಮಾಡ್ತಕ್ಕಂಥದ್ದನ್ನು ಮರಿಬೇಡಿ ಈ ಒಂದು ಕಾರ್ಯಕ್ರಮದ ಲಿಂಕ್ ಶೇರ್ ಮಾಡ್ತಕ್ಕಂಥದ್ದನ್ನು ಮರಿಬೇಡಿ ಹೇಳ್ತಕ್ಕಂಥ ಸೂಚನೆಯ ಮೇರೆಗೆ ಸೂಚನೆಯ ಮೇರೆಗೆ ಇನ್ನೊಂದು ಕಿರು ಸೂಚನೆ ನಮ್ಮನ್ನು ನೇರವಾಗಿ ತಾವುಗಳು ಭೇಟಿಯಾಗಲಿಕ್ಕೆ ಇಚ್ಛೆಪಟ್ಟಲ್ಲಿ ಬೆಂಗಳೂರಿನಲ್ಲಿ ಮೂರು ಕಡೆ ನಮ್ಮದು ಬ್ರಾಂಚಸ್ ಇದೆ ಒಂದು ಎಂ ಜಿ ರೋಡ್ ಮಲ್ಲೇಶ್ವರಂ ಮತ್ತೆ ಪೀಣ್ಯದಲ್ಲಿ ನೇರವಾಗಿ ಬಂದು ಭೇಟಿಯಾಗಬೇಕು ಅಂತ ಇಚ್ಛೆಪಟ್ಟಲ್ಲಿ ಧಾರ್ಮಿಕ ಸಂಸ್ಥೆಗೆ ಕರೆ ಮಾಡಿ ತಮ್ಮ ಅಪಾಯಿಂಟ್ಮೆಂಟನ್ನು ಬುಕ್ ಮಾಡಿಕೊಳ್ಳಿ ಹೇಳ್ತಕ್ಕಂತಹ ಸೂಚನೆಯನ್ನು ನೀಡುತ್ತಾ ನಾಳೆ ಇನ್ನೊಂದು ಹೊಸ ವಿಚಾರವನ್ನಿಟ್ಟು ನಿಮ್ಮ ಮುಂದೆ ಬರಲಿಕ್ಕಿದ್ದೇನೆ ಅಲ್ಲಿವರೆಗೂ ಧನ್ಯವಾದಗಳು ನಮಸ್ಕಾರ